ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹಕ್ಕೂರು ಗ್ರಾಮದಲ್ಲಿದ್ವಿ. ಅವರು ಮೆಣಸಿನ್ಕಾಯಿ ಬೆಳೆದಾರೆ. ಆ ಮೆಣಸಿನ್ಕಾಯಲ್ಲಿ ಅಂದ್ರೆ ಅವರು ಸ್ಥಳೀಯ ಮಾರ್ಕೆಟಲ್ಲ ಬಾಂಬೆ ಗೋವಾ ಕಳಿಸ್ತಾರೆ. ಅವರು ಬಾಂಬೆಗೆ ಗೋವಾಕ್ಕೆ ಯಾವ ಥರ ಕಳಿಸ್ತಾರೆ, ಅದು ಯಾವ ಥರ ಅದು ಅವ್ರು ಕಳ್ಸೋಕ್ಕೆ ಸಾಧ್ಯತೆ, ಆಮೇಲೆ ಇಷ್ಟು ದೂರ ಒಬ್ಬ ರೈತ ಕಳ್ಸೋಕ್ಕಾಗುತ್ತೆ ಅಥವಾ ಮಾರ್ಕೆಟ್ ಅನುಕೂಲ ಮಾಡಿಕೊಂಡು ಅವರು ಮೆಣಸಿನ ಗಿಡ ಬೆಳೀತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರದ್ದು ಎಷ್ಟು ಎಕರೆ ಐತೆ ಅಂದರೆ 2.5 ಎಕರೆ ಈಗ ಮೆಣಸಿನ್ಕಾಯಿ ಹಾಕ್ಯಾರ. ಮೆಣಸಿನ್ಕಾಯಿ ಈ ಮೆಣಸಿನ್ಕಾಯಿ ತಳಿ ಯಾವುದು, ಇದೆಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂದರೆ ನೀವು ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಚಾರ ನಾನು ನಿಮ್ಗೆ ತಿಳಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಈಗ ನೋಡ್ರಿ, ಯಾವಾಗಲೂ ಕ್ಯಾಪಿಟಲ್ ರೇಟ್ ಯಾವ ಸಮಯದಾಗ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಾಗ ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ. ಯಾವಾಗಲೂ ಮೇ ಜೂನ್ ಮೊದಲನೇ ವಾರ ಅಥವಾ ಮೇ ಕೊನೆ ವಾರದಾಗ ಯಾವಾಗಲೂ ಮಾರ್ಕೆಟ್ ಇದ್ದೇ ಇರುತ್ತೆ. ಆದ್ರೆ ಆ ಟೈಮೇ ಬೆಳೆಯಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಸರ ಎಲ್ಲರಿಗೂ ಗೊತ್ತೈತಿ 45 ಡಿಗ್ರಿ ಅಂತ ಕಡಿಮೆ ಇಲ್ಲ ಬಿಸಿಲ. ಈ ಬಿಸಿಲೇ ಬದುಕಬೇಕು ಅನ್ನೋದೇ ಕಷ್ಟ ಐತೆ ಮನುಷ್ಯಾಗ. ಇಂಥ ಸಂದರ್ಭದಲ್ಲಿ ಆ ಹೊಲದಲ್ಲಿ ಬೆಳೆ ಇಟ್ಟು ಬೆಳೆ ಬೆಳೆಸಿ ಈ ಸಂದರ್ಭದಲ್ಲಿ ಕಾಯಿ ಬರುವಂತ ಮಾಡ್ಕೋಬೇಕಂದ್ರೆ ಅದು ಒಂದು ಪವಾಡವೇ ಸರಿ. ಇಂಥ ಪವಾಡ ಮಾಡಿದಂತ ಒಬ್ಬ ರೈತರ ಹತ್ರ ನಾವು, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಅದ ನೀವು ಮೆಣಸಿನ್ಕಾಯಿ ಹಾಕಿರಿ. ಹ್ಞೂ ರೀ. ಅದು ಮೆಣಸಿನ್ಕಾಯಿ ಯಾವ ತಳಿ ರೀ? ವಾಸರಿ ಇದು ಗುಮ್ಟ್ರದಾಗ ವಾಸ ಅಂತ. ಇದು ಈ ನೀವು ಯಾವ ಯಾವಾಗ ಹಚ್ಚಿದ್ರಿ, ಎಲ್ಲಿಂದ ತಂದ್ರೆ ಸಸಿನ? ಬೀಜ ತಂದ್ವಿ ನಾವು. ಬೀಜ ಹೈವ್ರಿಗೆ ತರಿಸಿ, ಬೀಜ ಹೈವ್ರಿಗೆ ತರಿಸಿ ನರ್ಸರಿಗೆ ಕೊಟ್ಟು ಬೆಳ್ಸಾಕ ಒಂದ್ ಅಗಿಗೆ 50 ಪೈಸೆ ಬೆಳೆಸ್ಕೊಡಾಕ ಅವ್ರು. ಒಂದ್ ಅಗಿಗೆ 50 ಪೈಸೆ ನಮ್ಮ ಬೀಜ ಕೊಟ್ಟು ಅಗಿ ಬೆಳ್ಸಾಕ 50 ಪೈಸೆ ಅವ್ರಿಗೆ. ಎಷ್ಟು ಸಸಿನ ಇರ್ತದೆ? ಯಾಕಂದ್ರೆ ನೀವು ಪರ್ಟಿಕ್ಯುಲರ್ ಹೌದು, ಎಕರೆಕ 130 ಟ್ರೇ ರೀ. ಒಂದ್ ಟ್ರೇದಾಗ 100 ಅಗಿ ಇರ್ತಾವ. ಒಂದ್ ಟ್ರೇದಾಗ 100 ಅಗಿ ಅಂತದ್ 130 ಟ್ರೇ ಒಂದ್ ಎಕರೆ. 130 ಟ್ರೇ ಒಂದ್ ಎಕರೆ. ಹೌದ್ರಿ. ಇದು ಎಷ್ಟು ಎಕರೆ ಕೂಡಿಸ್ಕೊಂಡು? 2.5 ಎಕರೆ ಐತ್ರಿ. ಈ ಟೈಮ್ನಾಗ ಬರ್ತಂತ ನಿಮ್ಗೆ ಹೆಂಗ್ ನಂಬಿಕೆ? ಇಲ್ರಿ, ಯಾವ ಮೆಣಸಿನ್ಕಾಯಿ ಸೀಸನ್ ಇದ್ರಿ. ಆದ್ರೆ ನಾವು ಹಚ್ಚಿದ್ರೆ ಸ್ವಲ್ಪ ಬಿಸಿಲು ಬಿಸಿಲು ಇದ್ರು ಕೂಡ ಅದು ತಡ್ಕಂತೈತಿ. ಇದ ಒಳ್ಳೆ ಸೀಸನ್ ರೀ. ಇದು ನಿಮ್ ಸೀಸನ್ ರೀ. ಆದ್ರೆ ಎಷ್ಟೋ ಜನಕ್ಕೆ ಈಗ ಗುಲ್ಬರ್ಗ, ಕೊಪ್ಪಳ, ಬೀದರ್, ಬಳ್ಳಾರಿ ಇವ್ರಿಗೆಲ್ಲ ಏನಿತ್ತು ಅಂದ್ರೆ, ಯಪ್ಪ ಬಿಸಿಲೇ ನಾವು ಬಂದ್ಕೊ, ಮನೆ ಬಿಟ್ಟು ಹೊರಗೆ ಬರೋದೇ ಬೇಡ, ಡಾಕ್ಟರ್ಸ್ ಎಲ್ಲಾನು ಹೇರ್ತಾಯಿ, ಮನೆ ಬಿಟ್ಟು ಯಾರು ಬರ್ಬೇಡ್ರಿ, 11 ಗಂಟೆ ಮನೆ ಸೇರ್ಬಿಟ್ರಿ ಅಂತ ಹೇಳ್ತಾರೆ. ಇಂಥ ಒಂದು ಆ ಬೆಳೆನ ಬಿಸಿಲ ಹೆಂಗ ಸಂರಕ್ಷಣೆ ಮಾಡಿದ್ರೆ? ಈಗ ನೀವು ಹೇಳಿದ್ರಲ್ಲ, ಆ ಬಿಸಿಲು ಇಲ್ಲಿ ಕಡಿಮೆ ರೀ. ಕಡಿಮೆ ಅಲ್ಲಿ ಗುಡ್ಗಾಡ್ರಿ, ಭೂಮಿ ಬಾಳ ಕಾಯ್ತೈತಿ, ಕಲ್ಲಿನ ಸಂಖ್ಯೆ ಬಾಳ ಇದು ಇರೋದಕ್ಕ ಭೂಮಿ ಕದ ಆ ಏರಿಯಾದಾಗ ಬರೋದಲ್ಲ. ಆ ಏರಿಯಾದಾಗ ಮಳೆಗಾಲಕ ಬರೋದು. ಈ ಏರಿಯಾದಾಗ ಅಷ್ಟು ಗುಡ್ಗಾಡಲ್ಲ ಅಲ್ರಿ, ತಡ್ಕಂತೈತಿ. ಆದ್ರೆ ಈ ಸರ ಎಲ್ಲ ಇರ್ತದೆ. ಆದ್ರೆ ಈ ಸರ ಎಲ್ಲ ನೆಟ್ಟು ಬಿಸಿಲು ಎಲ್ಲ ಎಲ್ಲ ಇತ್ತಂದ್ರು ಕೂಡ ಈ ಭೂಮಿ ಕಲ್ಲಿಂದಲ್ಲಲ್ರಿ, ಕಲ್ಲು ಕಾದ ಭೂಮಿ ಕಾಯೋದಕ್ಕೂ ಬರೀ ಮಣ್ಣು ಕಾಯೋದಕ್ಕೂ ವ್ಯತ್ಯಾಸ ಐತಿ. ಕಲ್ಲು ಏನಾಗ್ಬಿಡ್ತದ್ರೆ, ಕಲ್ಲು ಕಾದ ಕಾದ ಅದು ಏನ ಮಾಡಿ ನಾಟಿ ಮಾಡ್ತಾರಲ್ಲ ಅದೆಲ್ಲ ಹೋಗಿ ಒಣಗಿ ಬಿಡ್ತಾವ, ಒಣಗಿ ಬಿಡ್ತಾವ. ಈ ಅದ್ರಾಗ ಅತ್ತಾಗ ಏರಿಯ ನೀರು ಸೀರೋದಲ್ಲ, ಅದು ಒಂದೈತ್ರಿ. ಈ ನೀರಾವರಿ ಮಾಡಿದ್ರೆ ನೀರು ಸೀರೋದಲ್ಲ, ಆ ಬಿಸಿಲಿಗೆ ಅದಕ್ಕೆ ಹೊಂದಿಕೆ ಆಗೋದಲ್ಲ, ಅದಕ್ಕೆ ಬೆಳೆ ತಡ್ಕೊಳಂಗಿಲ್ಲ. ಈಗ ನೀವು ಸಸಿ ಸಾಲಿನ ಸಾಲ ಹೆಂಗ? ಹ್ಞೂ, ಸಾಲಿದ ಸಾಲ 3 ಫೂಟ್. ಹಾಂ, 1.5 ಫೂಟಿಗೆ ಒಂದು ಅಗಿ. 1.5 ಫೂಟಿಗೆ ಒಂದು ಅಗಿ. ಈಗ ಇಲ್ಲಿಂದ ನಿಮ್ಗೆ ಎಲ್ಲಿವರೆಗೆ ಬೆಳೆ ಸಿಗ್ಬೋದು? 6 ತಿಂಗಳು ರೀ. 6 ತಿಂಗಳು. ಹೌದು, 6 ತಿಂಗಳು ಅದ. ನಾವು ಬೇಕಂದ್ರೆ 4 ತಿಂಗಳಿಗೆ ತೆಗಿಬೋದು. ಮಾರ್ಕೆಟ್ ಚೆನ್ನಾಗೈತೆ ಅಂದ್ರೆ 6 ತಿಂಗಳು ತೆಗಿಬೋದು. ಈ ಟೈಮ್ ಮಾರ್ಕೆಟ್ ಇದ್ದೇ ಇರುತ್ತೆ? ಇದ್ದೇ ಇರ್ತೈತಿ ರೀ, ಇದ್ದೇ ಇರ್ತೈತಿ ಮಾರ್ಕೆಟ್. ಏನು ಈಗ ಸದ್ಯ ಈ ಗುಳೆ ಶುರು ಆಗೈತಿ, ಆದ್ರೆ ಕಂಟಿನ್ಯೂ ಅದು ಮಳೆಗಾಲ ಐತಿ ಅಂದ್ರೆ ಹೆಚ್ಚಿಗೆ ಆಗಿ ಪಗೆ ಆದ್ರೆ ದೌಡ್ ತೆಗಿತೀವಿ. ಈ ನೀವು ತಳಿ ಮಾಡಿರಲ್ರಿ, ಅದು ಎಂತದಂದ್ರೆ ಯಾರು ತಿನ್ನಕ್ ಬರಲ್ಲ, ಅಷ್ಟು ಕಾರ ಇದ್ದಿದ್ದೆ. ಹ್ಞೂ, ಅದು ಎಲ್ಲಿ ಮಾರ್ಕೆಟ್ ಮಾಡ್ತೀವಿ? ಅದು ಬಾಂಬೆಗೆ ಹೋಗತ್ರಿ, ಬೆಂಗಳೂರು, ಗೋವಾ, ಅದೆಲ್ಲ ಮೆಡಿಸಿನ್ಗೆ ಹೋಗತ್ರಿ. ತಿನ್ನೋದು ತಿನ್ನಕ್ ಹೋಗತಿ, ಹೆಚ್ಚಿಂದು ಮೆಡಿಸಿನ್ಗೆ ಹೋಗತ್ರಿ. ಹಾ, ಅಲ್ರಿ ನೀವು ಬಾಂಬೆ, ಗೋವಾ, ಮತ್ತೆ ದೂರ ದೂರ ಊರ ಹೇಳಿದ್ರೆ ಅಲ್ಲಿ ಹೆಂಗ್ ಕಳಿಸ್ತೀರಿ? ಲಾರಿ ರೀ, ಎಲ್ಲ ಲಾರಿಯಾಗ ರೀ, ಎಲ್ಲ ಲಾರಿಗೆ 4 ಇಂಚಿನ ಪೈಪ್ ಕೊಟ್ಟಿರ್ತಾರೆ ಅವ್ರು. ಅವ್ ಕೆಡಬಾರ್ದ ಅನ್ನಂಗ ಮಳ 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 ಪೈಪ್ ಕೊಟ್ಟಿರ್ತಾರ, ಏರ್ ಕೊಡ್ತಾರ ಅದಕ್ಕೆ, ಏರ್ ಹೋಗಾಕ ದೂರ ಅಲ್ರಿ, ಅದ ದೂರ ಕಾವ್ ಬರಬಾರ್ದ ಅಂತದ್ದು ಏರ್ ಪೈಪ್ ಕೊಡ್ತಾರ ಅವಕ್ಕ ದೂರ ಹೋಗಾಕ. ಏರ್ ಕಂಡೀಷನ್ ಒಂದೊಮ್ಮೆ ಎ ಸಿ ಮಾಡಿದ್ದಂಗ ರೀ, ಅದ ಒಟ್ಟ ಕೆಡಲ್ರಿ ಮಾಲ, ಅದ ಯಾವ ಗಾಯ ಆಡ್ತೈತಲ್ರಿ, ಹೋಗ್ಬಿಡ್ತೈತಿ. ಏನ್ ಈ ತರ ಎಲ್ಲಿ ಇಲ್ಲೇ ಅಷ್ಟ ಐತು ಅಥವಾ ಬೇರೆ ಕಡೆ? ಇಲ್ರಿ, ದೂರ ಏನು ಹೋಗ್ಬೇಕಲ್ಲ, ಈ ಮಾಲ್ ಮಾತ್ರ ಎಲ್ಲ ಹಂಗ ಮಾಡ್ಕೊಂಡ್ ನೋಕ್ಕ. ಹೌದೌದು.
ನಮ್ಗ ನಾ ಇಲ್ಲಿ ನೀವ್ ಎಲ್ಲಿಗೆ ಹೋಗಿ ಕೊಡ್ತೀರಿ? ನಾವ್ ಇಲ್ಲೇ ಹಸರುತ್ತೀರಿ. ಅವ್ರ ಯಾರು ಇಲ್ಲಿ ಬಂತ ಅವ್ರು ಬಾಂಬೆಕ್ ಹೋಗೋಲ್ಲ ಅಣ್ಣ ಇರ್ತಾವ್ರಿ. ನೀವು ಫಿಕ್ಸ್ ರೇಟ್ ನೀವ್ ಮಾರ್ತೀರಾ ಅಥವಾ ಅವ್ರ ಇಲ್ರಿ? ಅವತ್ತಿನ ಮಾರ್ಕೆಟ್ ಏನಿರ್ತೈತಿ, ಹೆಚ್ಚು ಆಗ್ಬೋದು ಕಡಿಮೆನ ಆಗ್ಬೋದು, ಫಿಕ್ಸ್ ಇರೋದಲ್ರಿ. ಫಿಕ್ಸ್ ಇರೋದಲ್ಲ, ಒಂದೊಂದು 10 ರೂಪಾಯಿನ ಆಗ್ಬೋದು, ಒಮ್ಮೆ 2 ರೂಪಾಯಿನ ಆಗ್ಬೋದು. ಈಗ ನೀವು ಫಿಕ್ಸ್ ಅಂದ್ರಲ್ರಿ, ಯಾವಾಗ ಕಳಿಸ್ತೀರಿ ಅಲ್ಲಿವರೆಗೆ ಮಾರ್ಕೆಟ್ ಹೆಂಗ್ ಕಳಿಸ್ತೀರಿ ಅಂದ್ರೆ, ಲೋಕಲ್ ಮಾರ್ಕೆಟ್ ಯಾವಾಗ ಕಳಿಸ್ತೀರಿ, ಅವಾಗ ಯಾವಾಗ ಕಳಿಸ್ತೀರಿ ಅಂದ್ರೆ, ಇಲ್ಲಿ ಲೋಕಲ್ ಮಾರ್ಕೆಟ್ ಬಿದ್ದಾಗ ಬಾಂಬೆ ಮಾರ್ಕೆಟ್ ಕಳಿಸ್ತೀರ ಏನಾಯ್ತು? ಮೆಣಸಿನಕಾಯಿ ಸೀಜನ್ ಆತಂದ್ರೆ ಸೀದಾ ಅಲ್ಲಿಗೆ ಹೋಗೋದ್ರಿ, ಇಲ್ಲಿ ನೋಡಿಯೋದಲ್ಲ ಬಹಳ. ಇದು ಏನ್ ತಿಂತಾರ ಇಲ್ಲಿ ಸೀರು ಹಸೆಕಾಯಿ ಹಚ್ಚಾರ ಅಂದ್ರೆ ಎಲ್ಲಾರು ಅದ ಟೈಮ್ ಹಚ್ಚಿರ್ತಾರ. ಸೀದಾ ಬಾಂಬೆಕ್ ಹೋಗೋದ್ರಿ, ಅದು ಬಾಂಬೆ ಪುಣೆ ಬೆಂಗಳೂರು ಹಿಂಗ ಒಟ್ಟ ದೂರ ಹೋಗೋರು. ಲೋಕಲ್ ಮಾರ್ಕೆಟ್ ಮಾರದ, ಲೋಕಲ್ ಮಾರ್ಕೆಟ್ ಮಾರದಲ್ರಿ ಬಹಳ. ಅದು ಪ್ಲಾನ್ ಮಾಡ್ಕೊಂಡ ಆ ಸೀಸನ್ಯಾಗ ಅಷ್ಟೇ ಬೆಳಿತಾರಿ ಅದನ್ನ, ಈ ಗುಂಟ್ರ ಅನ್ನಂತ ತಳಿನ. ಹೌದ್ರಿ, ಒಟ್ಟಾರೆ ನಾವು ಈ ಬೆಳಿತೀರ ಅಂದ್ರೆ ಅಲ್ಲಿ ಕಳಸ ಸೀಸನ್ ಅಷ್ಟೇ ಹೋಗೋದು. ನಡುವಿನ ಟೈಮ್ನಾಗ ಬಾಳ ನುರಿಯೋದಲ್ರಿ. ಏನ್ ರೇಟ್ ಆಗ್ಬೋದು? ಅದು ನೋಡ್ರಿ, 10,000 ರೂಪಾಯಿನ ಮಾರ್ತೈತಿ ಕ್ವಿಂಟಲ್. ಹೌದ್ರಿ, ಕ್ವಿಂಟಲ್ 10,000 ಮಾರ್ತೈತಿ, ಒಮ್ಮೆ 10 ರೂಪಾಯಿನ ಆಗತ್ತೆ. ಬಾಂಬೆ ಕಳ್ಸಿದ್ರೆ ಹೆಂಗ್ರಿ? ಏನ್ರಿ, ಅವಾಗ ಲಾಸ್ ರೀ ಅದು. ಮತ್ತ ಅವಾಗನ ಬೆಳಿ ಚಲೋ ಐತೆ ಅಂದ್ರೂ ಕೂಡ ತೆಗಿತಾರ, ರೇಟ್ ಇಲ್ಲ ಅನ್ನತ್ತಿಗೆ. ಹಿಂಗ ಅಲ್ಲಿ ಏನ ಮಳೆ ಹೆಚ್ಚಿ ಅಂತಲ್ರಿ, ಅತಿ ಮಳೆ ಹೆಚ್ಚಿ ರೇಟ್ ಬಿತ್ತಂತ ಅಲ್ಲಿ ಮಳೆ. ಹೌದ್ರ, ಮಾರ್ಕೆಟ್ ಮಾರ್ಕೆಟ್ ಬೀಳ್ತೈತಿ. ಅವಾಗ ಇಲ್ಲೇ ಲೋಕಲ್ ಮಾರ್ಕೆಟ್ ಮಾರ್ಬಿಡ್ತೀರಿ? ಹೋಗದಲ್ರಿ, ಹಂಗಾದ್ರ ಅದಕ್ಕಾಗಲಿ ಅಲ್ಲೇ ಹೋಗದ್ರ ಅಲ್ಲೇ. ಹೌದು, ಇಲ್ಲೇ ನೋಡ್ತೈತಿ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ರಿ. ಅಡ್ಜಸ್ಟ್ ಆಗ್ಬಿಡೋದ, ಲಾಭ ಲೋಕ ಹಂಗಾದ್ರ. ನೋಡ್ರಿ ಸ್ನೇಹಿತರೆ, ನಾವೆಲ್ಲ ಮಾರ್ಕೆಟ್ ಅಂದ್ ಕೂಡ ನಾವೆಲ್ಲ ಕೊಪ್ಪಳ ಏನೋ ಶಿವಮೊಗ್ಗ ಅಥವಾ ದಾವಣಗೆರೆ ಅಂತೀವಿ. ಇವ್ರು ಮಾತಾಡ್ತಿರೋದೆಲ್ಲ ಔಟ್ ಆಫ್ ಸ್ಟೇಟ್. ಏನಂದ್ರೆ ಗೋವಾ, ಬೆಂಗಳೂರು, ಬಾಂಬೆ. ಬಾಂಬೆದಾಗ ಏನ್ ಮಾಡ್ಬೋದು? ತಿನ್ನಾಕ ಹೋಗತ್ರಿ, ಔಷಧಿಗೆ ಹೋಗತ್ರಿ, ಅದು ಮೆಡಿಸಿನ್ಗೆ. ಗುಳಿಗಿ ಅಂತ ಗುಳಿಗಿ, ಕಣ್ಣಿನ ಎಣ್ಣೆ, ದರವೊಂದಕ್ಕೆ ಐತ್ರಿ ಅದು. ಹಿಂಗಾಗಿ ಬಹಳ ಕಿಮ್ಮ ಇದಕ್ಕೆ ಬೆಲೆ ಕೊಡ್ತಾರೆ ಅವರಲ್ಲಿ. ಹೌದು, ಇಲ್ಲಿ ನುರಿಯೋದಲ್ರಿ, ಅದು ಇಲ್ಲಿ ನುರಿಯೋದಲ್ಲ, ನುರಿಯೋದಲ್ಲ. ಬಹಳ ಹಚ್ಚಿರ್ತಾರೆ ಈ ಸುತ್ತಿ, ಒಂದು 15-20 ಹಳ್ಳಿಯಾಗ ಇರ್ತಾವ. ಎಲ್ಲಿ ನುರಿಬೇಕ್ರಿ ಅದು? ಈ ಲೋಕಲ್ ಏನಾಗತಿ, 4 ಕ್ವಿಂಟಲ್ ಬರಲ್ಲಿ 10 ಟನ್ ಬಂದ್ರೆ ಯಾರು ತಿಂತಾರೆ ಮತ್ರಿ? ಯಾರು ತಿಂತಾರೆ? ಈ ಏನಾದ್ರು ಇದು ಬಾಂಬೆಕ್ ಹೋಗ್ಬೇಕು ಅಂದ್ರೆ 25 ಟನ್ ಹಿಡಿತಾರ ಒಂದ್ ಲಾರಿಗೆ. ಅಂತಾವ್ 12 ಲಾರಿ ಹೋಗ್ತಾವ ಇಲ್ಲಿ. ಲಾಭ ಆಕತ್ರಿ, ಇಲ್ಲ ಅಂತಲ್ಲ, ಅವತ್ತಿನ ಹಾಕದಂತ ಟೈಮ್ ಅದು. ಈಗ ಇಲ್ಲಿ ಮಳಿ ಇಲ್ಲ, ಅಲ್ಲಿ ಮಳಿ ಇತ್ತಂದ್ರೆ ಇಲ್ಲಿ ಬೆಳೆದು ಉಪಯೋಗ ಇಲ್ಲ, ಅಷ್ಟೇ ರೀ ವ್ಯತ್ಯಾಸ ಇರೋದು. ಹೌದು, ಹಾ, ಮತ್ತ ಬೀಳ್ತತಿ ಹೇಳತೈತಿ ಇದ್ದೇ ಇರ್ತೈತಿ. ಕಡಿಮೆ ಅಂದ್ರೆ ಹಸೆಕಾಯಿ ನೋಡ್ರಿ, 3,000 ಮಾರ್ತಂದ್ರೆ ಅದ ರೈತಗ ಲಾಭನ ಅದು. ಹೌದೌದು, ಅದು 10,000 ಮಾಡೋದು ಬೇರೆ, ಕಂಟಿನ್ಯೂ ಮಾಲ್ ಹೋಗೋ ಮಟನ 3,500 ಸಿಕ್ಕ ಸಾಕು, ದೊಡ್ಡ ರೊಕ್ಕ ಆಗತ್ತೆ. ಎಕರೆಕ 2-2.5 ಲಕ್ಷ ರೂಪಾಯಿ. ಹಾ, ಹ್ಞೂ ರೀ, ಹ್ಞೂ ರೀ, ಹ್ಞೂ. ಕಡಿಮೆ ಅಂದ್ರೆ ತಿಂಗಳಿಗೊಮ್ಮೆ ಎಣ್ಣೆ ಹೊಡೆಯಬೇಕ್ರಿ ಅದಕ್ಕೆ. ಹೌದು, ತಿಂಗಳಿಗೊಮ್ಮೆ ಎಣ್ಣೆ ಹೊಡೆಯದಾಗಬೇಕು. 10-20 ದಿನಕ್ಕೆ ಬೆನಿವ ಹೊಡೆದಿರ್ತಾವ್ರಿ, ಅಂಥದ್ದು 15 ದಿನಕ್ಕೊಮ್ಮೆ 2 ಸಲ ಹೊಟ್ಟೆವ ತಿಂಗಳದಾಗ, 2 ಸಲ ಆಗಿಬಿಡೋಕದು. ಈಗ ಹಚ್ಚಿದ್ವಿ, 10-20 ದಿನಕ್ಕೊಮ್ಮೆ ಹೊಡೆಯಿದ್ರೆ ಅದ್ ಮುಂದೆ 10 ದಿನಕ್ಕೊಮ್ಮೆ ಹೊಡೆಯೋದು. ಇಲ್ರಿ, ಕಾಯಿ ಬಂದಾಗ ಬಂದ್ರಿ, ಅದು ಆ ಎಣ್ಣೆ ಬಂದ್ ಆಗ್ಬಿಡ್ತಾವ. ಮತ್ತೆ ಬೇರೆ ಬೇರೆ ಹೊಡೆಯೋದು, ರೋಗ ತಕ್ಕಂಗ ಅದಾವು ಆ ತಕ್ಕಂಗ ಹೊಡೆಯೋದು. ಕೀಡಿ ಬಾಳ ಆಗ್ಬಿಡತ್ರಿ. ಈ ಎಲ್ಲ ಜಾತಿಗೆ ಒಂದೊಂದು ಹುಳ ಇದ್ದ ಇರ್ತೈತ್ರಿ, ಅದು ತಿನ್ನೋದು ಖಾರ ತಿನ್ನ ಹುಳ ಖಾರನ ತಿಂತೈತಿ. ಅದು ಖಾರ ಐತಿ ಅಂದ್ರೆ ಕೇಳೋದಲ್ಲ, ಅದು ಕೇಳೋದಲ್ಲ ಅದು. ಅದೇ ಎಲ್ಲದ ತರೋಂದಕ್ಕ ಐತ್ ನೋಡ್ರಿ, ಅದು ಬದುಕಬೇಕಲ್ಲ. ಹೌದ್ರಿ, ಮತ್ತ ಎಲ್ಲರಿಗೆ ಅನ್ನ ಹಾಕ್ಬೇಕಲ್ರಿ ಅದ. ಹಾ, ಹೌದೌದು, ಇಲ್ರಿ ಇದೇ ಟೈಮ್ ಹಾಕಿದ್ರ ಯೋಗ್ಯ ಅದಕ್ಕೆ. ಹೌದೌದು, ಮಾರ್ಕೆಟ್ ಅವಾಗ ಹೊರಗೆ ಹೋದಲ್ರಿ, ನಾವ್ ಏಟ್ ಹಾಕಿದ್ರೆ ಇಲ್ಲೇ ಸಂತಿಗೆ ಅಡ್ಡಾಡ್ಬೇಕದ. ಹಾ, ಅದ್ ನಮಗ ಅಲ್ಲಿ ಹೋಗ್ಯಾಕ ನಮಗ ಸ್ವಂತ ಆಗದಲ್ಲ, ಆಗದಲ್ಲ, ಆಗಲ್ಲ ಅಲ್ರಿ, ಬಾಳ ಏರಿಯಾ ಹಾಕದಲ್ಲ. ಹಂಗ
ಈಗ 10 ಎಕರೆ ಹಾಕ್ಯವಪ್ಪ ಅಂದ್ರೆ 1/2 ಎಕರೆ ಹಾಕ್ತಾರ ಅವ ಆ ಟೈಮ್ನಾಗ. ಯಾಕೆ ಇಲ್ಲೇ ಲೋಕಲ್ ಸಂತಿಗೆ. ಹೌದೌದು ಹಾಂ, 1/2 ಎಕರೆ ಹಾಕ್ತಾರ. 10 ಎಕರೆ ಹಾಕೋ 1/2 ಎಕರೆ ಹಾಕಿರ್ತಾನ ಅವ್ರು. 10 ಎಕರೆ ಹಾಕ್ತಾರ. ಹೌದ್ರಿ, 10 ಎಕರೆ ಹಾಕ್ತಾರ. ಹಾಂ ಆಗಲ್ಲ. ಹಾಂ ಹೋಕವ್ರ ಆ ಸಿಜನ್ನ ಅಂತಂದ್ರೆ ಅದು ಆ ಟೈಮ್ನಾಗ ಬಿಟ್ಟು ಬೇರೆ ಯಾವಾಗ ಹಾಕೋದಿಲ್ಲ ವಾಸನ. ಏ ರೈತ ತಡ್ಕ ಸಮಾಧಾನ ಇದಲ್ರಿ. ಹೌದು, ಯಾಕ ಒಂದ್ ಬಿತ್ತಂದ್ರ ಅಲ್ಲಿ ರೈತ ಹೆದರ್ತಾನ. ಅವ್ರು ದಂಧೆದಾರ, ಒಂದ್ರಾಗ ಇರತೈತಿ ಒಂದ್ರಾಗ ಹೋಗತಿ, ಅವ್ರ ಎಲ್ಲದಕ್ಕೂ ಇರ್ತಾರ. ನಮಗ ರೈತರಿಗೆ ಎಲ್ಲ ನಾವ ಗಾಡಿ ಮಾಡ್ಕೊಂಡು ಹೋಗಿ ಅದನ್ನ ಮಾರ್ಕೊಂಡ್ ಬರೋದ ಆಗದಲ್ಲ. ಏಜೆಂಟ್ ಅದಕ್ಕ ನಾವಿಲ್ಲೇ ಇದ್ದಾಗ ಕೊಡ್ತೇವಿ. ಅವ್ರು ಏಸ್ ಮಂದಿ ಇರ್ತಾರನ್ರಿ ಅಲ್ಲಿ ಅಲ್ಲಿದ್ದ ಅಲ್ಲಿ ಅಲ್ಲಿದ್ದ ಅಲ್ಲಿಗೆ ಹಂಗ ಈಗ ನಾವು ಹಸಿರು ತೆರಿ ಕೊಟ್ಟಿವಿ, ಅವ್ರು ಹಯರಿಗೆ ಕೊಟ್ಟಿರ್ತಾರ, ಅವ್ರು ಮತ್ತೊಬ್ರಿಗೆ ಕೊಟ್ಟಿರ್ತಾರ. ಒಬ್ಬೊಗಂಕರು ಬಾಂಬೆಗೆ ಹೋಗೋದಿಲ್ರಿ ಅದು. ಹಾಂ ಹಾಂ ಹೌದ್ರಿ. ಹಾಂ ಅಲ್ಲೊಬ್ಲೇ ಇಲ್ಲೇ ಏನು ದೂರ ಐತೆ ನೋಡ್ರಿ. ಈಗ ನಾವು ಹಸಿರು ತೆರಿ ಕೊಟ್ಟಿವೆ, ಅವ ಒಂದು 25 ಮಂದಿ ಒಬ್ಬನ ತಗೊಂತಾನ, ಅವ ಹಾವೇರಿ ಕಳಿಸ್ತಾನ. ಹಾವೇರಿ ಹೋಗಿ ನೀರು ಕೊಟ್ಟು ಹಾವೇರಿ ಕಳಿಸ್ತಾನ, ಮತ್ತು ರಣೆ ಮನೋರಿ ಕಳಿಸ್ತಾರ. ಎಲ್ಲರೂ ಲಿಂಕ್ ಆಗಿ ಅವ್ರು ಹಂಗೆ ಹತ್ಲ ಹೋಗ್ಕವು. ಹೌದೌದು ಹಾಂ, ಎಲ್ಲ ಕಳ್ಸೋದು ಬಾಂಬೆಕ್ಕೆ. ಆದ್ರೆ ಅವ್ರವ್ರು ಎಲ್ಲೆಲ್ಲಿ ನಡಿತೈತಿ ರೊಕ್ಕ. ಹಾಂ ಸಿಮೆಂಟ್ ಬರ್ಬೇಕಲ್ರಿ ಮತ್ತೆ. ಹಾಂ ಹಿಂಗೆ ಕಳಿಸ್ತಾರೆ. ಹೌದು, ಯಾಕೆ ಒಂದೊಂದು ಈ ರೇಟ್ನಾಗ ರೀ ಒಂದೊಂದು ಲೋಡ್ ಹೋದ್ರೆ 10-15 ಲಕ್ಷ ರೂಪಾಯಿ ಆಗತ್ತೆ ಅದು ಒಂದು ಲೋಡ್ಗೆ. ನಾನು ಹೇಳಿಲ್ಲ ಬರ್ತಾರಂತ. ಹೌದ್ರಿ ಹೌದ್ರಿ. ಮುಗಿಸ್ಬಿಡಿ ಮತ್ತೆ ಅಜ್ಜಾರ್ ಬಂತು. ಯಾವಾಗ್ಲೂ ನಾವು ಒಂದು ಏನೋ ಪ್ಲಾನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬೆಳೆನ ಹಾಕ್ಲಿ ಏನೇ ಹಾಕ್ಲಿ ಒಂದು ಪ್ಲಾನ್ ಮಾಡಿದ್ರೆ ಒಂದು ಲಾಭ. ಅದು ಯಾವ ತರಪ್ಪ ಅಂತಂದ್ರೆ ನಾವು ಇಲ್ಲೆಲ್ಲ ಒಂದು ಟೀಮ್ ನಾವೆಲ್ಲರೂ ಎಟ್ ಅ ಟೈಮ್ 5 ಎಕರೆ 10 ಎಕರೆ ಈ ತರ ಹಚ್ಚಿರ್ತೀವಿ. ಅದನ್ನ ಏನ್ ಮಾಡ್ತೀವಿ ಇಲ್ಲಿ ನಿಗಾಷ್ಟೇ ಕಳಿಸ್ತೀವಿ. ಆಮೇಲೆ ಎಲ್ಲ ಮಾಲ್ ಬಂದ್ಮೇಲೆ ನಾವೇನಾದ್ರು ಬಾಂಬೆ ಕಲ್ಕತ್ತಾ ಆಮೇಲೆ ಗೋವಾ ಕಡೆ ನಾವು ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳ್ತಿರೋ ರೈತರ ಮಾಹಿತಿ ತಮಗಿಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋದು ಮರಿಬೇಡಿ.